ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಿಂದಿನ ಮನೆಯಲ್ಲಿ ಕುಳಿತು ಕೆಲಸ ಮಾಡುವಂತಹ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನು ತೆಗೆದುಕೊಂಡು ಬಂದಿದ್ದೇವೆ. ಅದು ಸ್ನೇಹಿತರ ಈ ಜಾಬ್ ಅನ್ನ ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡಬಹುದು. ಈ ಜಾಬ್ ಗೆ ಮಹಿಳೆಯರು ಪುರುಷರು ಇಬ್ರು ಕೂಡ ಈ ಜಾಬ್ ಗೆ ಅಪ್ಲೈ ಮಾಡಿಕೊಂಡು ಈ ಜಾಬ್ ಅನ್ನ ಸಂಪಾದನೆ ಮಾಡಿಕೊಂಡು ಈ ಜಾಬ್ ಅನ್ನ ಮಾಡಬಹುದಾಗಿದೆ. ಈ ಜಾಬ್ ಗೆ ಮಿನಿಮಮ್ ಸ್ಯಾಲರಿ ಅಂದ್ರೆ 20-30,000 ವರೆಗೂ ಸ್ಯಾಲರಿ ಪ್ಯಾಕೇಜ್ ಇರುತ್ತದೆ. ಹಾಗೆ ವಾರದಲ್ಲಿ 5 ದಿನ ಮಾತ್ರ ಕೆಲಸ ಮಾಡುವಂತಹ ಅವಕಾಶ, ಅಂದ್ರೆ 2 ದಿನ ನಿಮಗೆ ರಜೆ ಸಿಗುತ್ತದೆ. ಹಾಗೆ ಈ ಜಾಬ್ ಗೆ ದಿನವಿಡೀ ಕೆಲಸ ಮಾಡುವಂತ ಅವಶ್ಯಕತೆ ಏನಿಲ್ಲ. ದಿನಕ್ಕೆ 4-5 ಗಂಟೆ ಕೆಲಸ ಮಾಡಿದ್ರೆ ಸಾಕು, ಈ ಜಾಬ್ ಅನ್ನ ಫಿನಿಶ್ ಮಾಡಬಹುದು. ಸುಮಾರು ಜನ ಮನೆಯಲ್ಲಿ ಕುಳಿತು ಕೆಲಸ ಮಾಡುವಂತ ಉದ್ಯೋಗ ಇದ್ರೆ ಒಳ್ಳೆಯದಂತ ತುಂಬಾ ಜನ ಅಂದ್ಕೊಳ್ತಾರೆ. ಆತರ ಅಂದುಕೊಳ್ಳೋದ್ರೆ ತಪ್ಪೇನಿಲ್ಲ. ಈ ತರ ಅವಕಾಶಗಳು ಬಂದಾಗ ಅಪ್ಲೈ ಮಾಡ್ಕೊಂಡು ಈ ಜಾಬ್ ಅನ್ನ ಸಂಪಾದನೆ ಮಾಡ್ಕೊಳ್ಬಹುದು. ಈ ಜಾಬ್ ತುಂಬಾ ಜೆನ್ಯೂನ್ ಕಂಪನಿ. ಈ ಜಾಬ್ ನಲ್ಲಿ ಯಾವ್ದೇ ರೀತಿಯ ಫ್ರಾಡ್ ಇರೋದಿಲ್ಲ. ಹಾಗೆ ಈ ಜಾಬ್ ಗೆ ಯಾವ್ದೇ ರೀತಿಯ ಹಣ ಕಟ್ಟುವಂತಿಲ್ಲ. ಸುಮಾರು ಜನ ಹೇಗೆ ಅಪ್ಲೈ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಅಂತವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ನೀವು ಸ್ವಲ್ಪ ವಿಡಿಯೋನ ನೋಡುವುದರಿಂದ ನಿಮ್ಗೆ ಯಾವುದೇ ರೀತಿಯ ಮಾಹಿತಿಗಳು ಸಿಗುವುದಿಲ್ಲ. ಪೂರ್ಣ ಮಾಹಿತಿ ನೋಡ್ಬೇಕಂದ್ರೆ ನೀವು ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡ್ಬಿಡಿ, ಆತರ ಪೂರ್ತಿಯಾಗಿ ನೋಡಿ. ಸೊ ಇವಾಗ ಈ ಜಾಬ್ ಗೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಈ ಜಾಬ್ ಗೆ ಯಾವ್ದೇ ರೀತಿಯ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗಿಲ್ಲ. ಜಸ್ಟ್ ಇದು ಡಿಗ್ರಿ ಯಾರಾದ್ರೂ ಮಾಡಿರ್ತಾರಲ್ಲ ಅಂತವ್ರು ಈ ಜಾಬ್ ಅನ್ನ ಮಾಡ್ಬೋದು. ಗ್ರಾಜ್ಯುಯೇಷನ್ ಮಾಡಿದ್ರು ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಮಾಡ್ಬೋದು. ಈ ಜಾಬ್ ನಮ್ಗೆ KL ಡಿಸ್ಕವರಿ ಕಂಪನಿಯಿಂದ ಹೈರಿಂಗ್ ಆಗ್ತಾ ಇದೆ. ಅದರಲ್ಲಿ ಡಿಜಿಟಲ್ ಅನಾಲಿಸ್ಟ್ ಜಾಬ್ ಗೆ ಹೈರಿಂಗ್ ಆಗ್ತಾ ಇರೋದು. ಈ ಜಾಬ್ ಗೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಈ ಜಾಬ್ ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳಿದ್ದಾರೆ ಅಂತ ನೋಡೋಣ. ಈ ಜಾಬ್ ಗೆ ಮೋಸ್ಟ್ ಬಿ ಸೆಲ್ಫ್ ಮೋಟಿವೇಟೆಡ್ ಹೆಟ್ ಮೋಸ್ಟ್ ಬಿ ಏಬಲ್ ಟು ವರ್ಕ್ ಇನ್ ಎ ಟೀಮ್. ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿರ್ಬೇಕು, ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ಕೆಲಸ ಮಾಡುವಂತಹ ಎಬಿಲಿಟಿ ಇರಬೇಕು. ಹಾಗೆ ಒಂದು ಒಳ್ಳೆ ಟೀಮ್ ಆಗಿ ಕೆಲಸ ಮಾಡ್ಬೇಕಾಗಿರ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಬಿಲಿಟೀಸ್, ಅಂದ್ರೆ ನಿಮ್ಗೇನಾದ್ರೂ ಪ್ರಾಬ್ಲಮ್ಸ್ಗಳು ಬಂದಾಗ ಕೆಲಸ ಮಾಡೋದಕ್ಕೆ ಅದನ್ನ ಕ್ಲಿಯರ್ ಮಾಡುವಂತಹ ಎಬಿಲಿಟಿ ಇರಬೇಕು. ನೆಕ್ಸ್ಟ್ ನೋಡೋದಾದ್ರೆ ಎಕ್ಸಲೆಂಟ್ ವರ್ಬಲ್ ಅಂಡ್ ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್, ನಿಮ್ಗೆ ಮಾತನಾಡೋದಕ್ಕೆ ಮತ್ತೆ ಬರೆಯುವುದಕ್ಕೆ ಬರಬೇಕಾಗಿರ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಪ್ರೆವೆಂಟ್ ಎಬಿಲಿಟಿ ಟು ಅಂಡರ್ ಪ್ರೆಸರ್ ಮೀಟ್ ಟು ಬಿ ಸ್ಟ್ರಿಕ್ಟ್ ಡೆಡ್ ಲೈನ್ಸ್, ಅಂದ್ರೆ ನೀವು ಯಾವ್ದಾದ್ರು ಒಂದು ವರ್ಕ್ ಕೊಟ್ಟಾಗ ಅದನ್ನ ಡೆಡ್ ಲೈನ್ ಇಂದ ಮುಂಚೆನೆ ನೀವು ಕಂಪ್ಲೀಟ್ ಮಾಡ್ಬೇಕಾಗಿರ್ತದೆ. ಎಬಿಲಿಟಿ ಟು ವರ್ಕ್ ಫ್ಲೆಕ್ಸಿಬಲ್ ಶಿಫ್ಟ್ ವೆನ್ ನೀಡೆಡ್, ಅಂದ್ರೆ ನಿಮ್ಗೆ ಯಾವಾಗ ಅನುಕೂಲ ಸಿಗುತ್ತದೆ ಅವಾಗ ಈ ಜಾಬ್ ಅನ್ನು ಮಾಡಬಹುದಾಗಿದೆ. ನೆಕ್ಸ್ಟ್ ನೋಡಿದ್ರೆ ಪ್ರೊಫಿಷಿಯಂಟ್ ಇನ್ ದ ಯೂಸ್ ಆಫ್ ದ ಟೆಕ್ಸ್ಟ್ ಎಡಿಟರ್ ಅಪ್ಲಿಕೇಶನ್ MS Excel ಅಂಡ್ ಲೈಕ್ ಎ ಆಫೀಸ್ ಪ್ರೊಡಕ್ಟಿವಿಟೀಸ್ ಅಪ್ಲಿಕೇಶನ್ಸ್, ಅಂದ್ರೆ ನಿಮ್ಗೆ MS Word MS Office ಈ ತರ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕಾಗುತ್ತದೆ, ಈ ಜಾಬ್ ಅನ್ನು ಮಾಡಬಹುದು. ನೆಕ್ಸ್ಟ್ ನೋಡಿದ್ರೆ ಮೋಸ್ಟ್ ಬಿ ಎಕ್ಸ್ಪೀರಿಯನ್ಸ್ಡ್ ಅಂಡ್ ಡಿಸೈನಿಂಗ್ ಅಂಡ್ ಮೇಂಟೈನಿಂಗ್ ಸ್ಪ್ರೀಟ್ ಶೀಟ್ಸ್, ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಪರವಾಗಿಲ್ಲ, ಈ ಜಾಬ್ ಅನ್ನು ಮಾಡಬಹುದಾಗಿದೆ. ನೆಕ್ಸ್ಟ್ ನೋಡಿದ್ರೆ ವರ್ಕಿಂಗ್ ನಾಲೆಡ್ಜ್ ಆಫ್ ವಿಂಡೋಸ್ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್, ನಿಮ್ಗೆ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಬರಬೇಕು, MS Office ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿದ್ರೆ ಡೊಮೆಸ್ಟ್ರಾನಡ್ ಅಬಿಲಿಟಿ ಟು ಪ್ರೊವೈಡ್ ಕಸ್ಟಮರ್ ಸರ್ವಿಸ್ ಅಂಡ್ ಸಪೋರ್ಟ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಕಾಂಟ್ರಾಕ್ಟ್. ಸೊ ಇವೆಲ್ಲ ನಿಮ್ಗೆ ರಿಕ್ವೈರ್ಮೆಂಟ್ಸ್ಗಳು ಬೇಕಾಗಿರ್ತದೆ. ಹಾಗೆ ಈ ಜಾಬ್ಗೆ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಗ್ರಾಹಕರು, ಬಜೆಟ್ ಮ್ಯಾನೇಜರ್ಗಳು ಮತ್ತು ಕಾರ್ಯಾಚರಣೆಗಳ ನಿರ್ವಹಣೆ ಇಬ್ಬರು ನಿರ್ಧರಿಸಿದಂತೆ ಸಂಸ್ಕರಣೆಯ ಅವಶ್ಯಕತೆಗಳನ್ನು ಪೂರೈಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಎರಡನೇದಾಗಿ ಒಂದೇ ರೀತಿಯ ಗಡುವುಗಳೊಂದಿಗೆ ಬಹು ಯೋಜನೆಗಳಿಗೆ ಆದ್ಯತೆ ನೀಡುವ ಸಾಮರ್ಥ್ಯ ಕೂಡ ಇರುತ್ತದೆ. ಮೂರನೇದಾಗಿ ಈ ಡಿಸ್ಕವರಿ ಪ್ರಕ್ರಿಯೆ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವಿಭಾಗಗಳಾಗಿ ಪ್ರಾಥಮಿಕ ಬೆಂಬಲವನ್ನು ಕೊಡಬೇಕಾಗಿರುತ್ತದೆ. ನೆಕ್ಸ್ಟ್ ಎವಿಡೆನ್ಸ್ ಹ್ಯಾಂಡ್ಲಿಂಗ್ ನಕಲುಗಳು ಮತ್ತು ಚೈನ್ ಹ್ಯಾಂಡ್ ಕಸ್ಟಡಿ ಕಾರ್ಯವಿಧಾನಗಳು ಗೊತ್ತಿರಬೇಕು. ಡೇಟಾ ಕೌನ್ಸಿಲಿಂಗ್ ಅಂಡ್ ಸಂಗ್ರಹಣೆಗಳು, ಡೇಟಾ ರಿಪೇರಿ ಮ್ಯಾನಿಫಿಕೇಶನ್ ಪರಿವರ್ತನೆಗಳನ್ನು ಒಳಗೊಂಡಿರುತ್ತದೆ. ಹಾಗಾಗಿ ಪ್ರೋಸೆಸ್ ಡೇಟಾ ವಿನಂತಿಗಳು ಸ್ಥಿರವಾಗಿ ನವೀಕರಿಸಿ ಮತ್ತು ಸ್ವಾಮ್ಯದ ಮತ್ತು COTS ಸಾಫ್ಟ್ವೇರ್ ಅನ್ನು ಬಳಸಿ ವಿನಂತಿ ಕಾರ್ಯಕ್ರಮಗಳನ್ನು ಟ್ರ್ಯಾಕ್ ಮಾಡಿ ನೀವು ಕೆಲಸ ಮಾಡಬೇಕಾಗಿರ್ತದೆ. ಇನ್ನು ಏಳನೇದಾಗಿ ವ್ಯಾಪಾರ ಸಮಸ್ಯೆಗಳು ಬಗೆಹರಿಸಲು ಕೌಶಲ್ಯಗಳು ಮತ್ತು ಸಮಸ್ಯೆಗಳನ್ನು ವಿಶ್ಲೇಷಿಸಲು, ದೋಷ ನಿವಾರಣೆ ಮಾಡಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಪ್ರಾಸ್ತಾವಿಕ ವ್ಯವಹಾರಗಳನ್ನು ಒದಗಿಸಲು ಅಗತ್ಯವಾದ ತೀರ್ಪುಗಳನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ. ಇನ್ನು ಎಂಟನೇದಾಗಿ ವಿವಿಧ ರೀತಿಯ ಡೇಟಾ ಎನ್ಕ್ರಿಪ್ಷನ್ಗಳು ಸಾಧನಗಳು ಒಳಗೊಂಡಿರುವ ಆಂತರಿಕ ಸಂಗ್ರಹಣೆ ಕೆಲಸ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಲಭ್ಯವಿದೆ. ಇನ್ನು ಒಂಬತ್ತನೇದಾಗಿ ಡೇಟಾ ಸಂಸ್ಕರಣಾ ಅವಶ್ಯಕತೆಗಳನ್ನು ಪೂರ್ಣಗೊಳಿಸಲು ವಿವಿಧ ಆಂತರಿಕ ವ್ಯಾಪಾರ ಘಟಕಗಳ ನಡುವೆ ಪ್ರಯತ್ನಗಳನ್ನು ಸಂಘಟಿಸಿ. ಇನ್ನು ಹತ್ತನೇದಾಗಿ ಆವಿಷ್ಕಾರ ಪ್ರಕ್ರಿಯೆಯ ಅವಶ್ಯಕತೆಗಳನ್ನು ಸಾಧಿಸಲು ಅಗತ್ಯ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು, ದಾಖಲಿಸಲು ಮತ್ತು ಪರಿಷ್ಕರಿಸಲು ಸಹಾಯ ಮಾಡಿ. ಇನ್ನು ಹನ್ನೊಂದನೇದಾಗಿ ಮ್ಯಾನೇಜರ್ ನಿಯೋಜಿಸಿದಂತೆ ವಿವಿಧ ಚಟುವಟಿಕೆಗಳು ಮತ್ತು ಜವಾಬ್ದಾರಿಗಳು ನಿಗದಿಪಡಿಸಿದಂತೆ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಇನ್ನು ಹನ್ನೆರಡನೇದಾಗಿ
ಅಡ್ವಾನ್ಸ್ಮೆಂಟ್ ಅವಶ್ಯಕತೆಗಳು, ಇ ಡಿಸ್ಕವರಿ ಅಥವಾ ಫಾರೆನ್ಸಿಕ್ಸ್ ಅನಾಲಿಸ್ಟ್ ತಂಡಗಳ ಪರಿವರ್ತನೆಗಳನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಆಂತರಿಕ ಮತ್ತು ಬಾಹ್ಯ ತರಬೇತಿ ಲಭ್ಯವಿದೆ. ಸೊ ಇವೆಲ್ಲ ನಿಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡ್ತಾರೆ. ಇವುಗಳನ್ನ ನೀವು ಚೆನ್ನಾಗಿ ಓದ್ಕೊಂಡು ರೆಸ್ಯೂಮ್ ಅನ್ನ ರೆಡಿ ಮಾಡಿ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನೀವು ಈ ರೆಸ್ಯೂಮ್ ಅನ್ನು ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಕೆಲಸ ಸಿಗುವಂತಹ ಲಕ್ಷಣಗಳು ಇರ್ತವೆ. ಸೊ ಎಲ್ಲಾ ಜಾಬ್ಗೂ ಒಂದೇ ರೀತಿಯ ರೆಸ್ಯೂಮ್ ಅನ್ನ ನೀವು ಕಳಿಸುವುದರಿಂದ ಯಾವುದೇ ರೀತಿಯ ಕೆಲಸಗಳು ಸಿಗುವುದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಜಾಬ್ಗೆ ಆದ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತು ರಿಕ್ವೈರ್ಮೆಂಟ್ಸ್ ಕೂಡ ಕೇಳಿರ್ತಾರೆ. ಅದಕ್ಕೆ ತಕ್ಕನಾಗಿ ನಿಮ್ಮ ರೆಸ್ಯೂಮ್ ಅನ್ನ ಎಡಿಟ್ ಮಾಡಿ ನೀವು ಕಳಿಸುವುದರಿಂದ ಅವರಿಗೆ ಆರಾಮಾಗಿ ಕೆಲಸಕ್ಕೆ ತೆಗೆದುಕೊಳ್ಳೋಕೆ ಜಾಯಿನ್ ಮಾಡಿಕೊಳ್ಳೋದಕ್ಕೆ ಈಸಿ ಆಗ್ತದೆ. ಯಾಕಂದ್ರೆ ಎಲ್ಲಾ ರೀತಿಯ ಕಂಪನಿಗಳು ಒಂದೇ ರೀತಿಯ ರಿಕ್ವೈರ್ಮೆಂಟ್ಸ್ ಅನ್ನ ಕೇಳುವುದಿಲ್ಲ. ಸೊ ಅದಕ್ಕಾಗಿ ಯಾವ ಜಾಬ್ಗೆ ಅಪ್ಲೈ ಮಾಡ್ತೀರಾ ಆ ಜಾಬ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ರೆಸ್ಯೂಮ್ ಅನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂದ್ರೆ ನಾವು ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೇವೆ, ಅದ್ರ ಮೂಲಕ ನೀವು ಪೂರ್ತಿ ಜಾಬ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬಹುದು, ಹಾಗೆ ವಿವಿಧ ರೀತಿಯ ಜಾಬ್ ಇನ್ಫಾರ್ಮೇಶನ್ ಕೂಡ ತಿಳ್ಕೊಬಹುದು. ಹಾಗೆ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಪ್ಲೈ ಲಿಂಕ್ ಕೂಡ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಬಹುದು. ಈ ಜಾಬ್ಗೆ ಮಹಿಳೆಯರು ಪುರುಷರು ಇಬ್ಬರು ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ನಿಮ್ಗೆ ಸ್ಯಾಲರಿ 20-30,000 ವರೆಗೂ ಸ್ಯಾಲರಿ ಪ್ಯಾಕೇಜ್ ಇರುತ್ತದೆ. ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಏನಿಲ್ಲ. ಆರಾಮಾಗಿ ಮನೆಯಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರು ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಕೊಂಡು ಕೆಲಸ ಮಾಡಬಹುದು. ದಿನಕ್ಕೆ 4-5 ಗಂಟೆ ಕೆಲಸ ಮಾಡಿದ್ರೆ ಸಾಕು, ಈ ಕೆಲಸವನ್ನು ಮುಗಿಸ್ಬೋದು. ಈ ಜಾಬ್ಗೆ ಯಾವುದೇ ರೀತಿ ಹಣ ತೆಗೆದುಕೊಳ್ಳುವುದಿಲ್ಲ. ಯಾರಾದರೂ ಕೆಲಸ ಕೊಡಿಸ್ತೇವೆ, ಹಣ ಕೊಡಿ ಅಂದ್ರೆ ದಯವಿಟ್ಟು ಯಾರು ಕೊಡಕ್ ಹೋಗ್ಬಿಡಿ. ಸ್ನೇಹಿತರೆ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.